ನೆನ್ನೆ ರಾತ್ರಿ ಅಷ್ಟೇ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡ್ತಲ್ಲ, ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ವಿ ಸೋಮಣ್ಣನವರ ಸ್ಪರ್ಧೆ ವಿಚಾರ. ಎಸ್, ವರುಣ ಮತ್ತು ಚಾಮರಾಜನಗರ ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ವರುಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸೋಮಣ್ಣ ಸ್ಪರ್ಧೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟರು. ಏನ್ರಿ ಮಾಡೋದು, ಎರಡು ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋರ್ಗೆ ನಾವೇನ್ ಬೇಡ ಅಂತ ಹೇಳಕ್ಕಾಗತ್ತಾ? ಸೋಮಣ್ಣ ಸ್ಪರ್ಧೆ ಮಾಡ್ತಾ ಇರುವಂತ ಹಿಂದಿನ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ನನ್ನ ವಿರುದ್ಧ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ನಾನು ಸ್ವಾಗತ ಮಾಡ್ತೀನಿ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟರು. ಬಿಜೆಪಿ ಹೈಕಮಾಂಡ್ ನ ಸ್ಟ್ರಾಟಜಿ ಅದು, ವರುಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ವಿ ಸೋಮಣ್ಣನವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಎರಡು ಕ್ಷೇತ್ರ ಕೊಟ್ಟಿದ್ದಾರೆ ಸೋಮಣ್ಣ ಅವರಿಗೆ. ನನ್ನ ವಿರುದ್ಧ ಯಾರೇ ಸ್ಪರ್ಧಿಸಿದ್ರು ನಾನು ಅದನ್ನ ಸ್ವಾಗತ ಮಾಡ್ತೀನಿ. ಏನ್ ಮಾಡೋಕ್ಕಾಗುತ್ತೆ, ನಾವು ಬೇಡ ಮಾಡಬೇಡಿ, ಎರಡೆರಡು ಕಡೆ ಸ್ಪರ್ಧೆ ಮಾಡ್ತೀನಿ ಅನ್ನೋರಿಗೆ ನಾವು ಬೇಡ ಅಂತ ಹೇಳಕ್ಕಾಗತ್ತಾ ಅಂತ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ವೆಲ್ಕಮ್ ಅವ್ರಿಗೆ, ಅವ್ರಿಗೆ ಸ್ವಾಗತ. ಗೊತ್ತಿಲ್ಲಪ್ಪ, ಯಾರೇ ನನ್ನ ವಿರುದ್ಧ ನಿಂತ್ಕೊಂಡ್ರು ಸ್ವಾಗತ ಅವ್ರಿಗೆ. ಗೊತ್ತಿಲ್ಲ, ಏನ್ ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ಬಿಡ್ಲ ನಾನು, ಕ್ಯಾನ್ಸಲ್ ಮಾಡ್ಲ ನಾನು.